ಏನಿಲ್ಲ, ನನ್ನ ಅಮ್ಮಿಯವ್ರು ಇನ್ನ ಬಂದ್ಲಿಲ್ವಾ? ಮೊದಲೇ ಬೇರೆ ತಾಳ ಆಗ್ತದೆ. ಅದೇನು ಹೇಳ್ತಾರಲ್ಲ, ಆ ರೀಲ್ಸ ನೋಡೋದು ಮತ್ತೆ ಹೆಣ್ಮಕ್ಳು ಸೀರೆ ಉಟ್ಕೊಳ್ಳೋದು ಎರಡು ಒಂದೇ, ಎರಡಕ್ಕೂ ಟೇಮ್ ಹೋಗೋದೇ ಗೊತ್ತಾಗಲ್ಲ. ಆದ್ರೂ ಚುರ್ಮುರಿ ಯಾವ ನ್ಯೂಸ್ ಪೇಪರ್ನಾಗ ಹೊಲ್ಸಿದ್ಲ ತಂದಾಗದೆ ಜೋಗಿಯಣ್ಣ? ಅದು ಈ ಸೆಲ್ಟರ್ ನಿಂಗೋಸ್ಕರ ಪೆಸಲ್ ಆಗಿ ನಾನೇ ಹೊಲ್ಸ್ಕೊಂಬಂದಿರೋದು. ಯಾಕಂದ್ರೆ ಈ ನಡುವೆ ನೀನು ಎಜುಕೇಶನ್ ಎಜುಕೇಶನ್ ಅಂತ ಇರ್ತೀಯಲ್ಲ, ಅದಕ್ಕೆ ಎಲ್ಲ ನ್ಯೂಸ್ ಪೇಪರ್ಗೂ ಒಂದೊಂದು ಸೀಟ್ ಎಳೆದ್ಬಿಟ್ಟು ಅವ್ರ ಕೈಲಿ ಕೊಟ್ಟು ಆ ಸೆಲ್ಟ್ ಮೇಲೆ ಪ್ರಿಂಟ್ ಹಾಕ್ಸ್ಬಿಟ್ಟಿವ್ನಿ. ಬಡ್ಡಿ ಐದ್ನೆ ನೂಲಿ ಬೇಡ ನಾವು, ಹೊಟ್ಟೆ ತಾಳ ಆಗ್ತೈತೆ, ಒಂಚೂರು ಅದಕ್ಕೆ ಒಂದು ಕರೆಯೋಣ. ಅಡಿರಿ ಬಂದೆ. ಆದ್ರೂ ಬರ್ಲಿಲ್ವಲ್ಲ, ಅದಕ್ಕೆ ಕರ್ಕೊಂಡು ಹೋಗುವ ಅಂತ ಬಂದೆ. ಬಂದ್ಮ್ಯಾಗ ಗೊತ್ತಾಯ್ತು ನಿಮ್ ಪರದಾಟ. ನಾನ್ ಹಾಕೊಡಣೆ ಏನು ಬೇಕಾಗಿಲ್ಲ, ನನ್ ಕೈ ಇದೆ, ನಾನೇ ಹಾಕೋತೀನಿ. ನೀವ್ ಕೈ ಮಾಡೋದ್ ನಾನ್ ನೋಡಿಲ್ವೇ, ರಬ್ಬರ್ ತರ ಉದ್ದ ಮಾಡ್ತಾ ಇದ್ರು, ಎಟಕ್ತಾನೆ ಇರ್ಲಿಲ್ವಲ್ಲ. ಕೈ ಉದ್ದ ಆಗಕ್ಕೆ ಇದೇನ್ ದೇವಿ ಮಹಾತ್ಮೆ ಪಿಕ್ಚರ್ ಅನ್ಕೊಂಡ್ಬಿಟ್ರ? ಗ್ರಾಫಿಕ್ಸ್ ಎಲ್ಲ ಮಾಡಿ ಕೈ ಉದ್ದ ಮಾಡಕ್ ಆಗಕ್ಕಿಲ್ಲ, ಇದು ಪಿಕ್ಚರ್ ಅಲ್ಲ, ಇದು ನಿಜವಾದ ಜೀವನ ಇದು. ನಿಮಗ್ ನನ್ ಮ್ಯಾಗ ನಂಬಿಕೆ ಅದೇ ತಾನೇ? ಜೆಂಟಲ್ಮ್ಯಾನ್ ಶಂಕರ ಒಪ್ಕೊಳ್ಳಿ, ಅದು ಬಿಟ್ಟು ನನ್ ಮುಂದೆ ಸೋತೋಯ್ತೀನಿ ಅನ್ಕಂಡ್ರೆ ನೀವೇ ಮಾಡ್ಕೊಳ್ಳಿ, ನಾನೇನು ಮಾಡಕ್ ಆಗಕ್ಕಿಲ್ಲ. ಅರೆ ಒಂದಂತೂ ಸತ್ಯ, ಬೆಳಕರಿವರೆಗೂ ನೀವ್ ಹಿಂಗೆ ಪ್ರಯತ್ನ ಪಡ್ತಾ ಇರ್ತೀರಿ. ಒಸಿ ಜೆಂಟಲ್ಮ್ಯಾನ್ ಹೇಳೋ ಮಾತನ್ನು ಕೇಳಿ, ತಿರುಗಿ ತಿರುಗಿ ಅಮ್ಮಿಯವರೇ. ಸುಮ್ಮನಿರೆ ಏನೋ ಎದೆ ಭಾರವು, ಮುಂದಿಟ್ಟರೆ ಹೆಜ್ಜೆ ಆತಂಕವು, ಸಂತೋಷಕ್ಕೂ ಏನೋ ಕಡಿವಾಣವು, ಮಾತೆಲ್ಲವೂ ಏಕೋ ಬರಿ ಮೌನವು. ಬಿರುಗಾಳಿಯ ಮಧ್ಯೆ ಬಯಲಲ್ಲಿರೋ ಮರದಂತೆ ಹೊಯ್ದಾಡುತ್ತಾ, ಹೂವಾಗುವ ಮುನ್ನ ಹಾರಾಡುವ, ಹಂಬಲಕ್ಕೆ ತಲೆಯೊದರುತ್ತ, ಮುಕ್ಕಿನ ಮನಸಲಿಯೋ ಗೊಂದಲದಲೆಗಳ. ಹಂದಿ ಅವ ಅಲ್ಲ ಕೋಳಿ. ಅತ್ತಿಗೆ ಹೂವ ಡ್ರೆಸ್ ಚೇಂಜ್ ಮಾಡ್ಕೊಂಬರಕ್ಕೆ ಒಳಗಡೆಗೆ ಹೋದ್ರು, ಅವ್ರು ಈಟೋತಾದ್ರೂ ಬರಲಿಲ್ಲ, ನೋಡ್ಕೊಬತ್ತೀನಿ ಅಂತ ಜೋಗಿ ಅಣ್ಣ ಒಳಗೆ ಹೋದ. ಇಬ್ರು ಈಟೋತಾದ್ರೂ ಆಚೆಗೆ ಬರಲಿಲ್ವಲ್ಲ, ಏನು ಮಾಡ್ತಾವ್ರೆ ಅಂತ. ನಿನ್ಗೆ ಕದಲ ಲೈ, ಮುಚ್ಕೊಂಡು ಕೈ ತೆಗೆ, ಮೈ ಮೇಲೆ ಮರ ಬಿದ್ದಂಗೆ ಆಯ್ತದೆ. ಹೌದಾ, ನನ್ನ ಬಿಯರ ಕದ್ದು ಕುಡಿಬೇಕಾರೆ ನಿನಗೆ ಜುರತ್ತಿರಲ್ಲ. ತೆಗೆಲೈ. ಈ ಸೀರೆ ನಿಮಗ್ ತುಂಬಾ ಸಂದಾಗಿ ಮ್ಯಾಚ್ ಆಯ್ತೈತೆ, ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಮ ಅವ್ನ ನೋಡ್ದಂಗೆ ಆಯ್ತೈತೆ. ನಾನು ಇವತ್ತಿಂದ ನಿಮ್ನ ಅವ್ವ ಅಂತ ಕರೀಲೆ. ಏ ಬಡ್ಡಿ ಐದ್ನೆ ಏನ್ ಹೇಳ್ತಿದ್ಯಾ, ಜ್ಞಾನ ನೆಟ್ಕದ ನಿಂಗೆ? ಅಮ್ಮಿಯವ್ರ ನಾನು ಹೆಂಡ್ರು ಕಾಣ್ಲ, ನನ್ಗೂ ಅವ್ರಿಗೂ ಒಂದೇ ವಯಸ್ಸು. ನನ್ನ ಅಮ್ಮಿಯವ್ರನ್ನ ಅವ್ವ ಅಂದ್ರೆ ನಾನೇನ್ ಅಪ್ಪ ಅಂತ ಕರೆದಿಯೇ? ಅಣ್ಣ ಅಡ್ಬಿದೆ ಕಣ, ಏನಣ್ಣ ನಿನ್ ತಲೆ ಈಟೊಂದು ಬುದ್ಧಿವಂತ ಆಗ್ಬಿಟ್ಟಿದ್ಯ, ಈ ಪಾರ್ಟಿ ಬುದ್ಧಿವಂತ ಆಗಿದೆ ಅಂತ ನಮ್ಗೆ ಇವತ್ತೇ ಗೊತ್ತಾಗಿದ್ದು. ಶಂಕರ ಪ್ಲಸ್ ಎಜುಕೇಶನ್, ಶಂಕರ ಎಜುಕೇಶನ್. ಜೋಗಿ ಅಣ್ಣಂಗೆ ಬೇಜಾರಾದ್ರೆ ಅಕ್ಕ ಅಂತ ಕರೆದ್ಬಿಡ್ಲ ಚುರ್ಮುರಿ,
ಜೋಗಣ್ಣಂಗೆ ಖುಷಿ ಆಯ್ತದೆ. ಏ ಬೇಡ ಬೇಡ, ಆ ತೆಪ್ಪಾಗೋಯ್ತದೆ. ಅವ್ವ ಅಂತಾನೆ ಕರ್ಕ, ಪರವಾಗಿಲ್ಲ. ಅತ್ತಿಗೆ, ನೀವು ಅವ್ವ ಕೊಟ್ಟಿರೋ ಸೀರೆನ ಉಟ್ಕೊಂಡ್ರಿ, ಹಾಗೆ ಅವ್ವ ಕೊಟ್ಟಿರೋ ಊಟನ ಮಾಡ್ಬಿಡಿ. ಸುಮ್ಮನೆ ನಮಗೋಸ್ಕರ ನಿಮ್ಮ ತಾಯಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ನಾವೇ ಅಡುಗೆ ಮಾಡ್ಕೋತೀವಿ. ಇಲ್ಲ ಅತ್ತಿಗೆ, ಯಾವ ತೊಂದರೆನೂ ಇಲ್ಲ. ನಮ್ಮವ್ವ ಈ ಊಟನ ಇಷ್ಟಪಟ್ಟೆ ಮಾಡಿ ಕಳಿಸಿರೋದು. ಅಲ್ಲ, ಇಬ್ರಿಗೆ ಅಡುಗೆ ಮಾಡೋದ್ರಿಂದ ಏನು ತೊಂದರೆ ಆಯ್ತದೆ ಹೇಳಿ? ಹೌದು, ಮತ್ತೆ ಇನ್ನೊಬ್ರು ಹೊಟ್ಟೆ ತುಂಬಿಸೋದು ಪುಣ್ಯದ ಕೆಲಸ ಅಲ್ವಾ ಅಮ್ಮಿಯರೇ? ಏಯ್ ಓಲ ಓಲ ಓಲ, ಬಿರಿ ನೋಲ, ತಟ್ಟೆ ಗಿಲಾಸು ನೀರು ಎಲ್ಲ ಎತ್ಕಪ್ಪ, ಹೋಗ ಹೋಗ. ಅದಕ್ಕೆ ವಾ, ಕುತ್ಕೊಳ್ಳಿ, ಕುತ್ಕ ಜಗೇಣ. ಬಂದಾಗಿಂದ ನಮ್ಗೆಷ್ಟು ಸಹಾಯ ಮಾಡಿದ್ದೀರಾ ನೀವು. ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಅಣ್ಣ ತಮ್ಮ ಆ ಥರ ಫೀಲ್ ಆಗ್ತಿದೆ. ಥ್ಯಾಂಕ್ಸ್ ನಿಮ್ಮಿಬ್ರಿಗೂ. ಜಮೀನ್ದಾರ್ರೆ, ಈ ಬಾರಿ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿರೋದು ನಿಮಗೆ ಗೊತ್ತಾಗಿದೆಯೇ? ಗೊತ್ತಾಗದೆ? ನಾನು ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇವ್ನಿ, ನಾಳೆಯಿಂದಾನೇ ಪ್ರಚಾರ ಶುರು ಮಾಡ್ತಾ ಇವ್ನಿ. ನಾವು ಹೊಸ ಹೊಸ ಆಶ್ವಾಸನೆಗಳನ್ನು ಕೊಡಬೇಕು. ಹಳೆ ಆಲದ ಮುರಕ್ಕೆ ಜೋತ್ ಬಿದ್ರೆ ಏನೂ ಆಗಲ್ಲ. ಜನ ಈಗೀಗ ಬಹಳ ಬುದ್ಧಿವಂತರಾಗವ್ರೆ. ಏಟ್ ಬುದ್ಧಿವಂತರಾದ್ರೇನು, ಜನ ಅವ್ರ ಆಸೆನ ಅಂಗೈ ಚಾಚಿ ಆಕಾಶದಾಗೆ ನಕ್ಷತ್ರ ಹಿಡಿತಾರೆ. ನಾವು ಅದನ್ನ ತಂದುಕೊಡ್ತೀವಿ ಅಂತ ಹೇಳಿದ್ರೆ ಸಾಕು, ಅದಾಗಕ್ಕಿಲ್ಲ ಅಂತ ಅವ್ರಿಗೂ ಗೊತ್ತು, ನಮಗೂ ಗೊತ್ತು. ಹಾಗಂತ ಆಸೆ ಏನು ಬದಲಾಗಕ್ಕಿಲ್ಲ ಅಲ್ವಾ? ಅದೇನು ಸರಿ, ಅಭ್ಯರ್ಥಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರೈತಾ, ನಿಮಗೆ ಟಿಕೆಟ್ ಸಿಗ್ತೈತ ಅನ್ನೋದೊಮ್ಮೆ ಖಾತ್ರಿಪಡಿಸ್ಕೊಳ್ಳಿ. ಯಾಕಿರಕ್ಕಿಲ್ಲ, ಅದ್ರಾಗೇನು ಸಮಸ್ಯೆ? ಟಿಕೆಟ್ ಪಟ್ಟಿಯಲ್ಲಿ ಮೊದಲ ಹೆಸರು ನಂದೇ ಇರ್ತದೆ. ನೋಡ್ತಾ ಇಲ್ಲ, ಈ ಸರ್ತಿನೂ ಅತಿ ಹೆಚ್ಚು ಮೆಜಾರಿಟಿ ಓಟ್ ತಗೊಂಡು ನಾನೇ ಗೆಲ್ತೀನಿ. ಆದರೆ ನನಗೆ ಬಂದ ಮಾಹಿತಿ ಪ್ರಕಾರ ಈ ಸರಿ ಪಕ್ಷದವ್ರು ನಿಮಗೆ ಟಿಕೆಟ್ ಕೊಡಬಾರ್ದು ಅಂತ ನಿಮ್ಮ ಹೆಸರು ರಿಜೆಕ್ಟ್ ಮಾಡವ್ರೆ. ಏನು ಮಾತಾಡ್ತಿದ್ಯ ಅಂತ ಗೊತ್ತಾಯ್ತಾ ಇಲ್ಲ ನಿನಗೆ? ಯಾವ ಅನ್ಲ ಅವನು ನಮ್ಮಪ್ಪ ಹೆಂಗೆ ಟಿಕೆಟ್ ಕೊಡೋಕ್ಕಿಲ್ಲ ಅಂತ ಹೇಳಿದ ಐವಾನು? ರುದ್ರ, ನೀ ಸುಮ್ಕಿರೋ. ಏನು ನನ್ನ ಹೆಸರನ್ನ ಟಿಕೆಟ್ ಪಟ್ಟಿಯಿಂದ ತೆಗೆದಾಕವ್ರ? ನಾನು ಪಾರ್ಟಿ ಕಚೇರಿಗೆ ಹೋಯ್ತೀನಿ, ನನಗದು ಹೆಂಗೆ ಟಿಕೆಟ್ ಕೊಡೋಕ್ಕಿಲ್ವ ನೋಡ್ತೀನಿ. ಏನಾರ ಕಿತಾಪತಿ ಮಾಡಿರ್ಬೇಕಲ್ಲ, ಅವ್ರನ್ನೆಲ್ಲ ಅಲ್ಲೇ ತುಳಿದು ಸಾಯಿಸ್ಬಿಡಕ್ಕಿಲ್ವಾ?